ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಅತಿಥಿಗಳಾಗಿರುವಂತಹ ಪಾಜಿಟಿವ್ ತಮಯ್ಯರವರೇ ಮತ್ತು ಅವರ ಜೊತೆಗಿರುವಂತಹ ಅವರ ಸಹಪಾಠಿ ಬಂಧುಗಳೇ ಮತ್ತು ನಮ್ಮ ಶಾಲೆಯ SMC ಅಧ್ಯಕ್ಷ ಆಗಿರುವ ರಾಜಣ್ಣನವರೇ, ಮಾಜಿ ಅಧ್ಯಕ್ಷ ಆಗಿರುವಂತಹ ಈಶ್ವರಪ್ಪನವರೇ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯ ಆಗಿರುವಂತಹ ಮತ್ತು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಆಗಿರುವಂತಹ ಕಾತಣ್ಣವರೇ ಮತ್ತು ಮಹೇಶಣ್ಣವರೇ ಮತ್ತು ಇತರೆ ಬಂಧುವರ್ಗದವರೇ ಶಿವಣ್ಣವರೇ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರುಂದವೆ ಮತ್ತು ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳಿಗೆ ಸೋಮವಾರ ದಿವಸ ಒಬ್ಬರು ಗೆಸ್ಟ್ ಬರ್ತಾರೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರೆ ಯಾರು ಗೆಸ್ಟ್ ಅಂತ ಹೇಳಿರಲಿಲ್ಲ. ಇವತ್ತು ಬೆಳಿಗ್ಗೆ ಅವ್ರ ಹೆಸರು ಹೇಳಿದ ತಕ್ಷಣ ಮಕ್ಕಳ ಮನಸ್ಸಲ್ಲಿ ಆ ಮಂದಹಾಸ ನೋಡಲಿಕ್ಕೆ ತುಂಬ ಸಂತಸ ಆಯಿತು. ಹಂಗೆ ಹೇಳಿದ ಕೆಲವೇ ಕ್ಷಣಗಳಲ್ಲಿ ವೆಹಿಕಲ್ ಬಂದು ನಿಂತಿತ್ತು. ವಿದ್ಯಾರ್ಥಿಗಳೇ ಅವರು ನಮಗೆ ಹೇಳಿದರು ಸೋಮವಾರ ದಿವಸ ಬರ್ತೀವಿ 10 ಗಂಟೆಗೆ ಬರ್ತೀವಿ ಅಂತ. ಇವತ್ತು ಬೆಳಗ್ಗೆ ಮತ್ತೆ ಕಾಲ್ ಮಾಡಿ ಪ್ರಯಾಣ ಎಷ್ಟೆಂಟ್ಗೆ ಆಗುತ್ತೆ ಅಷ್ಟೆಂಟ್ ರೀಚ್ ಆಗ್ತಾರೆ ಅಂತ ಎಕ್ಸಾಕ್ಟ್ ಹೇಳಿದರು. ಅವ್ರು ಹೇಳಿದ ಎಕ್ಸಾಕ್ಟ್ ಟೈಮ್ಗೆ ಇಲ್ಲಿಗೆ ಬಂದಿದ್ದಾರೆ. ಅಲ್ಲಿ ನಾವು ಪ್ರಾಕ್ಟಿ ವಿಶೇಷ ತರಗತಿಗೆ ಬರ್ರಪ್ಪ ಅಂತಂದರೆ 9 ಗಂಟೆಗೆ 9:20 9:15 9:20 ಮಕ್ಕಳೇ ಬರ್ತಾರೆ ಅಲ್ಲಿಂದ. ಆದರೆ ಅವರು ಮೈಸೂರಿಂದ ಬಂದಿದ್ದಾರೆ, ಚೌಡಿಕಟ್ಟೆಯಿಂದ ಹುಣಸೂರು ತಾಲೂಕು. ರಾತ್ರಿ 2 ಗಂಟೆಗೆ ಬಿಟ್ಟು ಜರ್ನಿ ಶುರು ಮಾಡಿದರು. ರಾತ್ರಿ 2 ಗಂಟೆಗೆ ಜರ್ನಿ ಶುರು ಮಾಡಿದರೆ ನಿನ್ನೆ ಅವರು ಪ್ರತಿ ತಿಂಗಳು 2 ಶನಿವಾರ 2 ಭಾನುವಾರ ಕ್ಲಾಸ್ ಇರುತ್ತೆ ಅವ್ರ ತೋಟದಲ್ಲಿ. ಅವ್ರದ್ದು ಒಟ್ಟು 40 ಎಕರೆ ತೋಟ ಇದೆ, ಅದರಲ್ಲಿ 1 ಎಕರೆ ಮಾಡಲ್ ತೋಟ ಮಾಡಿದ್ರು. ಆ ಮಾಡಲ್ ತೋಟದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಅಲ್ಲಿ ತೋಟ ನೋಡೋಕಾಗಿ ಬಂದಿರ್ತಾರೆ. ಅವ್ರಿಗೆ ಪ್ರತಿ ತಿಂಗಳು ಕ್ಲಾಸ್ ಇರುತ್ತೆ 2 ಶನಿವಾರ 2 ಭಾನುವಾರ. ನಿನ್ನೆ 2 ಭಾನುವಾರ ಕ್ಲಾಸ್ ಇತ್ತು. ಕ್ಲಾಸ್ ಮುಗಿಸ್ಕೊಂಡು ರಾತ್ರಿ 2 ಗಂಟೆಗೆ ಹೊರಟು ಕರೆಕ್ಟ್ 10 ಗಂಟೆಗೆ ರೀಚ್ ಆಗಿದ್ದಾರೆ. ಅವ್ರಿಗೆ ಮೊದಲೇದಾಗಿ ಸ್ವಲ್ಪ ಧನ್ಯವಾದವನ್ನ. ಅದಕ್ಕೆ 80ರ ಹರೆಯದ ಇವರ ಮಾಡುವಂತಹ ಕಾಯಕ ಯುವಕರನ್ನು ಕೂಡ ನಾಚಿಸುವಂತ ಇದೆ. 80 ವರ್ಷ ಅವ್ರಿಗೆ 80 ವರ್ಷ ಯುವಕರನ್ನು ನಾಚಿಸ್ತೀರಿ ಅಷ್ಟು ಲವಲವಿಕೆಯಿಂದ ಕೆಲಸ ಮಾಡುವಂತ ಯುವಕರು ನಮ್ಮ ಜೊತೆಗಿದ್ದಾರೆ. ಇವರು ಶ್ರೀಮಂತ ಆಗ್ಬೇಕಂತ ಎಷ್ಟು ಹೇಳ್ತೀವಲ್ಲ, ನಾವು ಶ್ರೀಮಂತ ಆಗ್ಬೇಕು, ಏನಾಗಬೇಕಂದ್ರೆ ನಾವು ಶ್ರೀಮಂತ ಆಗ್ಬೇಕು. ಯಾಕಾಗಿ ನಾವು ASR ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಎಂತ ಅದೆಲ್ಲ ಆದ್ರೆ ಏನಾಗುತ್ತೆ, ನಮಗೆ ಕಾರು ಬಂಗ್ಲಿ ಇರುತ್ತೆ, ಶ್ರೀಮಂತ ಆಗ್ತೀವಿ. ಆದ್ರೆ ಇವರು ಶ್ರೀಮಂತ ಯಾರಾಗ್ಬೇಕು ಅಂತ ಹೇಳ್ತಾರೆ 3 ರೂಪಾಯಿ. ಆ 3 ರೂಪಾಯಿ ಮತ್ತೆ ಹೇಳ್ತೀನಿ, ನೀವು ಆರೋಗ್ಯ ಸಮಸ್ಯೆಯಿಂದ ಯಾವುದೇ ಮಾತ್ರೆ ತಗೋಬಾರ್ದು. ನೀವು ಆರೋಗ್ಯ ಸಮಸ್ಯೆಯಿಂದ ಯಾವುದೇ ಮಾತ್ರೆ ತಗೋಬಾರ್ದು, 1ನೇ ಪಾಯಿಂಟ್. 2ನೇ ಪಾಯಿಂಟ್, ನೀವು ಯಾವುದೇ ಸಾಲ ಮಾಡಿ EMI ಕಟ್ತಿರ್ಬಾರ್ದು, ಪ್ರತಿ ತಿಂಗಳು EMI ಕಟ್ತಿರ್ಬಾರ್ದು. 3ನೇದು ಪೊಲೀಸರು ನಿಮ್ಮನ್ನ ಹುಡುಕ್ಬಾರ್ದು. ಪೊಲೀಸರು ಮೂರು ಅಂಶಗಳಿದ್ರೆ ನೀವು ಶ್ರೀಮಂತ ಅಂತ ಅವ್ರು ಡಿಕ್ಲೇರ್ ಮಾಡ್ತಾರೆ. ಖಂಡಿತ ಹೌದಲ್ವಾ? ಈ ತರ ಕೊಟೇಶನ್ ಅಂತ ನಮಗೆ ಕೊಟ್ಟಿದ್ದಾರೆ. ಯಾವ ಡಿಕ್ಷನರಿ ಯಾವ ದೊಡ್ಡ ದೊಡ್ಡ ಗ್ರಂಥಗಳು ಈ ಅಂಶಗಳು ಬರ್ದಿಲ್ಲ, ಅವರ ಅನುಭವದ ಆಧಾರ ಮೇಲೆ ಬರ್ದಿಲ್ಲ. ಅದಕ್ಕೆ ನಾನು ಪಾಯಿಂಟ್ ಮಾಡ್ಕೊಂಡು ಏನ್ ಹೇಳ್ಬೇಕು, ಮರ್ತವ್ದೆ ನಾನು ಟೈಪ್ ಮಾಡ್ಕೊಂಡು ಬರ್ತವ್ನು. ಇನ್ನು ಅದು ಕೃಷಿಯಲ್ಲಿ ಸಾಕಷ್ಟು ಅನುಭವ ಇರುವಂತವರು, ಜಮೀನಿಗೆ ಯಾವುದೇ ತರಹದ ಕೀಟನಾಶಕ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದವರು, ಭೂಮಿ ಯಾವುದೇ ನಮ್ಮ ಕೃಷಿ ಭೂಮಿಗೆ ಯಾವುದೇ ಇನ್ನೊಂದು ತರದ ವಸ್ತುಗಳನ್ನ ತಂದು ಹಾಕಬಾರ್ದು ಅನ್ನುವಂಥದ್ದು, ಮತ್ತು ಉಳುಮೆ ಮಾಡಬಾರ್ದು, ನೈಸರ್ಗಿಕ ಬೆಳಿಬೇಕು ಅನ್ನುವಂಥ ತತ್ವವನ್ನು ಇಟ್ಕೊಂಡು ಮಾಡಿ ಯಶಸ್ಸಾಗಿರುವಂಥವ್ರು. ಇವ್ರ ಬಗ್ಗೆ ನಾನೊಂದು ಲೇಖನ ಕೂಡ ಬರ್ತಿದ್ದೆ, ಅದು ಕೆಲವು ಮಕ್ಕಳಷ್ಟೇ ನೋಡಿದ್ರೆ ನಮ್ಮ ಟೀಚರ್ಸ್ ಎಲ್ಲ ಗಮನಿಸಿದ್ದಾರೆ ನಮ್ಮ ಶಾಲೆಗೆ ಬಂದಿದ್ದು. ಮತ್ತು ಇಡೀ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಬೇರೆ ಬೇರೆ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಿರೋದ್ರು, ಅವರು ಕೃಷಿ ಭೂಮಿಯನ್ನು ಬಳಕೆ ಮಾಡ್ತಿರೋದ್ರ ಬಗ್ಗೆ ಎಲ್ಲ ಒಂದು ಆರ್ಟಿಕಲ್ ಬರ್ತಿದ್ದೆ, ನೀವು ಕೆಲವು ಗಮನಿಸಿದಾಗೆಲ್ಲ ಸಂಪೂರ್ಣ ಮಾಹಿತಿ ಇದೆ. ಏನು ಸರ್ ಅಷ್ಟು ಇದು ನಮ್ಮದು ತೋಟ ಇದ್ಬಿಟ್ರೆ ನಾವು ಮಾಡ್ತೀವಿ ಅಂತೀವಿ, ಆದರೆ ಕೇಳಿದ್ರೆ ಎಷ್ಟಿದೆಯಪ್ಪ ಅಂದರೆ ಸಾಲ ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರೆ ಬಹುತೇಕ ಜನ ರೈತರು ಹೇಳ್ತಾರೆ. ಇವ್ರದ್ದು 40 ಎಕರೆ ತೋಟ ಇದೆ. ಆ 40 ಎಕರೆ ತೋಟದ 1 ಎಕರೆ ಮಾಡಲ್ ಮಾಡಿದ್ರೆ ಅಲ್ಲಿ ಇಂಥ ಗಿಡ ಬೇಕಾದ ಅಂತ ಗಿಡ, ಆ ಗಿಡದ ಪೂರ್ವಾಪರ ಎಲೆ ಹೇಳ್ತಾರೆ. ಆ ಗಿಡ ನೋಡಿದ ತಕ್ಷಣ ಎಲೆಯನ್ನ ಏನು ಬಳಸ್ಬೇಕು, ಕಾಂಡದಲ್ಲಿ ಏನಿದೆ ಅದು ನಮಗೆ ರಾಸಾಯನಿಕ ಗೊಬ್ಬರ ಹಾಕುವಾಗ ಏನು ರಾಸಾಯನಿಕ ವಸ್ತುಗಳಿರ್ತವೆ ಗಿಡದಲ್ಲಿ ಏನಿರುತ್ತೆ, ಆ ಗಿಡ ಸಿಡಿದೆ ಕಡ್ಡಿನಲ್ಲಿ ಏನಿದೆ ಕಾಂಡದಲ್ಲಿ ಏನಿದೆ ಮೇಲಿನ ಸಿಪ್ಪೆಯಲ್ಲಿ ಇದೆ, ಎಲ್ಲ ಅಂಶಗಳನ್ನ ಸಾರಜನಕ ರಂಜಕ ಪೊಟಾಷ್ ಬಗ್ಗೆ ಎಲ್ಲ ಮಾಹಿತಿ ಹೇಳ್ತಾ ಹೋಗ್ತಾರೆ. ಇಂಥ ವ್ಯಕ್ತಿಗಳು ಹೇಗಿದಾರಪ್ಪ ಅಂದ್ರೆ, ಇವ್ರ ಬಳಿ ಮಿನಿ ಟ್ರ್ಯಾಕ್ಟರ್ಗಳಿದಾವೆ, ಅವರೇ ಸ್ವಂತ ಟ್ರ್ಯಾಕ್ಟರ್ಗಳು, ದೊಡ್ಡ ಟ್ರ್ಯಾಕ್ಟರ್ಗಳು ಇದಾವೆ. ಆಮೇಲೆ ಇನ್ನೂ ಕೆಲವು ಟ್ರ್ಯಾಕ್ಟರ್ಗಳಲ್ಲಿ ಟಿಪ್ಪರ್ ರೀತಿಯಾಗಿರುವಂತಹ ಮಾರ್ಗಗಳು ಮಾಡ್ಕೊಂಡಿದ್ದಾರೆ. ಟ್ರ್ಯಾಕ್ಟರ್ ವಸ್ತು ಮಂಡಲ ಕೆಳಗೆ ಹೋಗುತ್ತಲ್ಲ, ಟಿಪ್ಪರ್ ಮಾರ್ಗ, ಟಿಪ್ಪರ್ ದೊಡ್ಡ ದೊಡ್ಡ ಆ ಟ್ರ್ಯಾಕ್ಟರ್ ಟಿಪ್ಪರ್ ರೂಪದಲ್ಲಿ ಮಾಡಲ ಮಾಡ್ಕೊಂಡಿರುವಂತದ್ದು ಇದೆ. ಹಿಟಾಚಿ 130 ಹಿಟಾಚಿ ನೋಡ್ತೀವಲ್ಲ, ಅಂತ ಹಿಟಾಚಿ ಕೂಡ ಸ್ವಂತ ಇಟ್ಕೊಂಡಿದ್ದಾರೆ. JCB ಸ್ವಂತಕ್ಕಿದೆ, OBD ಇದೆ, ಪಿಕಪ್ ವಾಹನಗಳಿದ್ದಾವೆ. ಆ ಪಿಕಪ್ ವಾಹನದಲ್ಲಿ ಮೇಲೆ ಬಂದು ಇದೆ ಪಿಕಪ್ ವಾಹನಗಳು, ಮೇಲ್ಗಡೆ ಮಲಕಾಳಕ್ಕೆ ಅವಕಾಶ ಇದೆ ತಾನೆ, ಕೆಳಗೆ ಗಿಡ ಇಟ್ಕೊಳ್ತಾರೆ ರಾತ್ರಿ ಮೇಲೆ ಮಲಗ್ತಾರೆ ರೆಸ್ಟ್ ಮಾಡೋದು. ಈ ತರದ ಅವರೇ ವಿನ್ಯಾಸ ಮಾಡ್ಕೊಂಡಂತ ಅಂದ್ರೆ ಇದೆಲ್ಲ ಕೆಲಸ ಮಾಡೋದು ಕಷ್ಟ ಆಗುತ್ತೆ, ಪರಿಹಾರ ಅವರೇ ಹುಡುಕೊಳ್ತಾ ಹೋಗ್ತಾರೆ. ಅದೊಂದು ಎಕ್ಸಾಂಪಲ್. ಇವ್ರಿಗೆ ಬಸ್ ಇದೆ, ಸ್ವತಃ ಬಸ್ ಇದೆ,
20-30 ಜನ ಕರ್ಕೊಂಡು ಹೋಗ್ತಾರೆ ಜಮೀನಲ್ಲಿ ಕೆಲಸ ಮಾಡಕ್ಕೆ, ಬಸ್ಸಲ್ಲಿ ಕರ್ಕೊಂಡು ಬರ್ತಾರೆ ಕೆಲಸಗಳನ್ನ, ಕೆಲಸ ಮಾಡಿಸಿ ಕರ್ಕೊಂಡು ಹೋಗ್ತಾರೆ. ಕಾರ್ ಇದೆ, ಸುಮಾರು 15 ಹೆಚ್ಚು ವಾಹನ ದ್ವಿಚಕ್ರ ವಾಹನ ಇಟ್ಕೊಂಡಿದ್ದಾರೆ, 15 ಹೆಚ್ಚು ದ್ವಿಚಕ್ರ ವಾಹನ ಇಟ್ಕೊಂಡಿದ್ದಾರೆ. ಇವರು ಮೊದಲು TVS 50 ಓಡಾಡ್ತಿದ್ರು, ಆ ನಂತರದಲ್ಲಿ ರಾಯಲ್ ಎನ್ಫೀಲ್ಡ್ ತಗೊಂಡ್ರು. ರಾಯಲ್ ಎನ್ಫೀಲ್ಡ್ ತಗೊಂಡಿದ್ ಯಾವಾಗ ಅಂದ್ರೆ 1989 ಇಸ್ವಿಗೆ, ನೀವು ಹುಟ್ಟಿರ್ಲಿಲ್ಲ ಹೌದಾ, ಅವಾಗ ಬೇರೆ 24,000 ರೂಪಾಯಿ, ಇವತ್ತು ಬಳಸ್ತಾರೆ, ಇವತ್ತು ಇದೆ. ಇವೆಲ್ಲವೂ ಕೂಡ ಆಯುಧ ಪೈಸೆ ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿ ಇಟ್ಕೋತಾರೆ, ಮುಂದಿನ ಆಯುಧ ಪೂಜೆಯಲ್ಲಿ ಇನ್ನೂ ಹೆಚ್ಚು ಸಮೃದ್ಧಿ ಆಗಲಿ ಅನ್ನುವಂಥದ್ದು ಅವರ ಬಯಕೆ. ಇನ್ನು ಇತರ ಅತ್ಯವಶ್ಯಕವಾಗಿರುವಂತಹ ಸಾಮಗ್ರಿಗಳು ಅವರ ಹತ್ತಿರ ಇದಾವೆ, ಕೃಷಿ ಉಪಕರಣಗಳೆಲ್ಲ ಇದಾವೆ. ಜೊತೆಗೆ ಇವರು ಕೆಲಸ ಮಾಡುವಂತ ನೌಕರರಿಗೆ, ಅಲ್ಲಿ ಕಾರ್ಮಿಕರಿಗೆ ಒಂದು ತಿಂಗಳಿಗೆ 1,20,000 ರೂಪಾಯಿ ವೇತನ ಕೊಡ್ತಾರೆ. ವೇತನ ಹಾಗಾದ್ರೆ ರೈತರು ಬಡವ ಶ್ರೀಮಂತರಲ್ವ? ಮಾಡುವಂತ ಛಲ ಇರ್ಬೇಕು, ಸರಿಯಾದ ಜ್ಞಾನ ಇರ್ಬೇಕು. ಅದ್ರ ದಾಖಲೆ ಮಾಡ್ತೀವಿ, ಸಾಲ ಮಾಡಿದ್ದೀವಿ, ಸಾಲ ಮಾಡಿ ಹಂಗೆ ಹೋಗ್ತಾ ಹೋಗ್ತೀವಿ. ಆತರ ಸಾಲ ಇಲ್ಲದಂಗೆ ಚೆನ್ನಾಗಿ ಕೆಲಸ ಮಾಡುವಂತ, ದುಡಿಮೆ ಮಾಡುವಂತ, ಉತ್ತಮ ಬೆಳೆ ಬೆಳೆಯುವಂತ ಅಂಶಗಳನ್ನ ಇವರು ರೂಢಿಸ್ಕೊಂಡಿದ್ದಾರೆ. ಇದು ಎಲ್ಲರಿಗೂ ಅರ್ಥ ಆಗ್ಬೇಕು, ಆತರ ಪಾಲಿಸ್ಬೇಕು ಅನ್ನುವಂಥದ್ದು ನಮ್ಮ ಹೆಬ್ಬಯಕೆ. ಮತ್ತು ಇವರು 40 ಎಕರೆ ಕೃಷಿ ಭೂಮಿ ಹೆಚ್ಚಿನಲ್ಲಿ 1 ಎಕರೆ ಮಾಡಲ್ ತೋಟ ಮಾಡಿದ್ದಾರೆ. ಇವ್ರು ಹೇಳ್ತಾರೆ ಸುಮಾರು 1 ಎಕರೆನಲ್ಲಿ 43,000 ಚದುರ ಅಡಿ ಬರುತ್ತೆ, ಸ್ಕ್ವೇರ್ ಫೀಟ್ ಬರುತ್ತೆ. ಅದ್ರಲ್ಲಿ ಸುಮಾರು 7,000 ಗಿಡಗಳನ್ನ ಹಾಕ್ಬೋದು. ನಾವು 25-30 ತೆಂಗಿನ ಅಷ್ಟು ಆಗ್ಬಿಡ್ತೀವಿ, ಅಷ್ಟೆಲ್ಲ ಗಿಡ ಹಾಕಿ ಚೆನ್ನಾಗಿ ಬೆಳೆಸಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಅಗಸೆ, ಗಿಡಸಿ, ಮುಖ್ಯ ಸುಮಾರು 1,500 ಗಿಡಗಳನ್ನ ಹಾಕ್ಬೇಕು ಅಂತ ಹೇಳ್ತಾರೆ. ಈ ತರದ್ದು ಸಾಕಷ್ಟು ಗಿಡಗಳನ್ನ ಇವರು ಹಾಕ್ಬೋದು ಅಂತ ಹೇಳಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಆ ತೆಂಗಿನ ಗಿಡಗಳನ್ನ ನಾವು ಎಷ್ಟೋ ಸರಿ ನಮ್ಮ ಟೀಚರ್ಸ್ ನಿನ್ನೆ ಮೊನ್ನೆ ಮೀಟಿಂಗ್ ಹೇಳ್ತಾ ಹೋದೆ, ಇಲ್ಲಿ 75 ರೂಪಾಯಿ 80 ರೂಪಾಯಿ ತೆಂಗಿನ ಸಸಿ ಸಿಗುತ್ತೆ ಅಂತ. ಅಲ್ಲ, ಇವರಲ್ಲಿ ಸಿಗುವಂತ ಸಸಿ, ಒಂದು ತೆಂಗಿನ ಸಸಿ 300 ರೂಪಾಯಿ, 300 ರೂಪೀಸ್ ಒಂದು ಗಿಡ. ಯಾಕೆ ಅಂದ್ರೆ ಇವ್ರು ಅದನ್ನ ಹೇಗೆ ಫಲಿತ ಮಾಡ್ತಾರೆ, ಅದನ್ನ ಬೆಳೆಸ್ತಾರೆ, ಸಸಿ ಮಾಡ್ತಾರೆ ಅಂದ್ರೆ 40-60 ವರ್ಷ ವಯಸ್ಸಿನ ಮರ ಆಗಿರ್ಬೇಕು. ಅಂತದ್ರಿಂದ ಅವ್ರು ಕಾಯ್ದನ್ನ ತಗೊಳ್ತಾರೆ. ಹೆಂಗ್ ತಗೊಳ್ತಾರೆ ಅಂದ್ರೆ ಅದೇ ಕದೇ ಬಿದ್ದಿರ್ಬೇಕು, ಆ ಮರದಲ್ಲಿ 8-10 ಗೊನೆ ಇರ್ಬೇಕು, ಗೊನೆಗಳು ಮೊಟ್ಟೆ ಮೇಲೆ, ತೆಗೆದ ಮೊಟ್ಟೆ ಮೇಲೆ ಕೂತಿರ್ಬೇಕು. ಜುಲೈಯಿಂದ ಫೆಬ್ರವರಿಗೆ ತಾನಾಗೆ ಆ ಕಾಯಿಗಳು ಬಿದ್ದಿರ್ಬೇಕು. 3 ತಿಂಗಳು ನೀರಲ್ಲಿ ನೆನೆಸ್ತಾರೆ ತೆಂಗಿನಕಾಯಿನ, ಅದಾದ್ರೆ 1 ತಿಂಗಳು ಗೋಮೂತ್ರದಲ್ಲಿ ನೆನೆಸ್ತಾರೆ, ಆ ನಂತರ ಪಾಕೆಟ್ ಅಲ್ಲಿ ಹಾಕಿ ಬೆಳೆಸ್ತಾರೆ, ಅದನ್ನು ನಮ್ಗೆ ಕೊಡ್ತಾರೆ. ಇತ್ತೀಚೆಗೆಲ್ಲ ತೆಂಗಿನಕಾಯಿ ರೋಗ ಬಂದಿದೆ ಅಂತ ಹೇಳಿದ್ವಲ್ವಾ, ಆ ರೋಗ ಇರೋದ್ರ ಮೊದ್ದೆ ಹೇಗಿದೆ ಅಂದ್ರೆ ಅದು ಕಡ್ಡಿ ಪಂಚನೂರು ಕಡ್ಡಿ ಅಂತಿದೆ. ಆ ಪಂಚನೂರು ಕಡ್ಡಿಯನ್ನ ಪೂರ್ವಕ್ಕೆ ಮತ್ತು ಎರಡು ದಿಕ್ಕ ಹೇಳ್ತಾರೆ, ಆ ಎರಡು ದಿಕ್ಕ ಹೊಡೆದ್ಬಿಟ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಆ ಗಿಡಕ್ಕೆ ರೋಗ ಬರಲ್ಲ. ಆ ಕಾಯಿಲ್ಲ ಒಂಥರ ಗಂಟು ತರ ಬರುತ್ತಲ್ವ, ಆ ತರ ಬರದಂಗೆ ಇದೆಲ್ಲ ಮಾಡ್ಕೋಗ್ತಾರೆ. ಹೀಗೆ ಸಾಕಷ್ಟು ತರದ ವಿನ್ಯಾಸಗಳನ್ನ ಮಾಡಿ ಕೃಷಿಗಳನ್ನ ಮಾಡಿದ್ದಾರೆ. ಈ ತರ ಕೃಷಿಯನ್ನ ಅನುಭವಿಸ್ತಾ ಖುಷಿ ಖುಷಿಯಾಗಿರುವಂತ ಅನೇಕ ಜನ ಇದ್ದಾರೆ. ನನ್ನ ಉದ್ದೇಶ ಏನಂದ್ರೆ, ನಾನು ಇವತ್ತಿಗೆ ಶಾಲೆಗಿರ್ಬೋದು, ನಾಳೆ ಇನ್ನೊಂದು ಕಡೆ ವರ್ಗವಾಗಿ ಹೋಗ್ಬೋದು, ಆದ್ರೆ ಇಲ್ಲಾಗಿದ್ದಂತ ಗಿಡ ಮರಗಳು ಇಲ್ಲಿರುವಂತ ಜನಗಳಿಗೆ, ಇಲ್ಲಿರುವಂತ ನಾಗರಿಕರಿಗೆ ಉತ್ತಮ ಗಿಡ ನೆರಳನ್ನು ಕೊಡ್ತಾ ಹಣ್ಣಂತ ಕೊಡುತ್ತೆ. ಹೌದಲ್ವೇ? ಇವ್ರು ಮಾಡ್ತಾ ಪ್ರತಿ ಒಂದೊಂದು ಗಿಡ ಒಂದು ಸಸಿ 5-5 ತರದ ಬೇಕು ಅಂತ ಹೇಳಿದ್ರೆ, ಅವ್ರು 5 ಕಿಂತ ಹೆಚ್ಚು ತಂದಿದ್ದಾರೆ, ಕೆಲವರು 5 ಕಿಂತ ಹೆಚ್ಚಿದ್ದಾರೆ. ಆಮೇಲೆ ಕೆಲವೊಂದ ಅದ್ರಲ್ಲಿ ಬರ್ತಿದ್ದೆ ನಮ್ಗೆ ರೈತರಿಗೆ ಬೇಕಾಗಿರೋ ಅಂತ ನಾವು ಹೆಸರು ನನ್ಗೆ ಗೊತ್ತಿಲ್ಲದೇ ಇರ್ಬೋದು, ಅಂತವೆಲ್ಲ ಕೂಡ ಅವರು ತಂದಿದ್ದಾರೆ. ಹಾಗಾಗಿ ನಮ್ಮ ಶಾಲೆಗಾಗಿ ಇರುವಂತ ಕಾಳಜಿಗೆ ತುಂಬಾ ಮೆಚ್ಚಬೇಕಾದ್ರು. ಮತ್ತೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕು, ನಾವು ಕಳೆದ ಸಾರಿ ತೆಂಗಿನ ಗಿಡಗಳನ್ನ ಉಳಿಸ್ಕೊಳಕ್ಕೆ ಗಿಡಗಳಿಗೆ ನೀರು ಹಾಕಕ್ಕೆಲ್ಲ ಪೈಪ್ ಲೈನ್ ಟ್ಯಾಂಕ್ ಅಲ್ಲಿ ತಂದಿದ್ವಲ್ವ, ಅದು ಪೇಪರ್ ಅಲ್ಲಿ ಕಮಿಸಿದಂತ ಇವರು ನಂಗೆ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ಏನ್ ಬೇಕಾಗುತ್ತೆ, ಒಂದಿಷ್ಟು ನಾನೊಂದಿಷ್ಟು ಹಣ ಕೊಡ್ತೀನಿ, ಹಣ ಸಹಾಯ ಮಾಡ್ತೀನಿ, ಒಂದಿಷ್ಟು ಅಕೌಂಟ್ ನಂಬರ್ ಎಲ್ಲ ಕೊಡಿ ಅಂತ. ನನಗೆ ಅಕೌಂಟ್ ನಂಬರ್ ಕೊಡಬೇಕಂತ ಅನ್ಸಲಿಲ್ಲ, ಕೊಡ್ಲಿಲ್ಲ. ಮತ್ತು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಹೇಳಿದ್ರು ಆ ಗೇಟ್ ಮಾಡ್ಸಕ್ಕೆ ಅಡ್ಗೆ ಮಾಡ್ಕೊಂಡಲ್ಲ, ಅವತ್ತೆ ಈಗ ಬಂದಾಗ ಲಾಸ್ಟ್ ಇಯರ್ ಅಡ್ಗೆ ಮಾಡ್ಕೊಂಡೋಗಿ ಕೊಡ್ತೀವಿ ಅಂತ. ಮತ್ತೆ ಇನ್ನು ಒಂದಿಷ್ಟು ಡೈಮೆನ್ಷನ್ಸ್ ಎಲ್ಲ ಕೊಡೋದ್ರು, ನಾನು ಕೊಡ್ಲಿಲ್ಲ. ಕಾರಣ ಅಂದ್ರೆ ಆ ತರದ ಗಿಡಗಳನ್ನ ಬೇರೆ ತರ ತಗೋಬಹುದು, ಆದ್ರೆ ಈ ತರದ ಗಿಡಗಳು ಸಿಗಲ್ಲ ನಮ್ಗೆ. ಹೌದಲ್ವಾ? ಆ ಗೇಟ್ ಇನ್ನೊಂದು ಕಡೆ ಮಾಡಿಸ್ಬಿಟ್ಟಿದ್ದಾರೆ, ಈಗ ಆಗ ಇನ್ನೊಬ್ಬರ ತರ ತಗೊಳ್ಬಹುದು ಆ ತರದ. ಆದ್ರೆ ಈ ತರದ ಗಿಡಗಳು ಎಲ್ಲೂ ಸಿಗಲ್ಲ. ಇವ್ರು ಕೊಟ್ಟಿರುವಂತ, ಇವ್ರು ತಂದಿರುವಂತ ಗಿಡ ಇವರೇ ಸ್ವಚ್ಛ ಅದನ್ನ ನಾಟಿ ಮಾಡಿ ಕಸಿ ಮಾಡಿ ಬೆಳೆಸಿ ಅದರ ಎಲ್ಲ ಅಂಶಗಳನ್ನ ಅರ್ಥ ಮಾಡ್ಕೊಂಡು ನಮ್ಗೆ ಕೊಟ್ಟಿರುವಂತರು. ಈಗ ನಮ್ಗೆ ಇಲ್ಲಿ ಇರುವಂತ ಇವ್ರು ಕೊಡುವಂತಹ ಗಿಡಗಳನ್ನ ನಮ್ಮ ಶಾಲಾ ಕೈತೋಟ ಹಿಂಗೆಲ್ಲ ನಮ್ಮ ತೆಂಗಿನ ತೋಟ ಇದೆಯಲ್ಲ, ಆ ತೋಟದಲ್ಲಿ ಹಾಕ್ಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆ ಇದೆ. ನಮ್ ಸರ್ವಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದ್ರೆ, ಆ ಗಿಡಗಳು ಎಲ್ಲೆಲ್ಲ ಹಾಕ್ಬೇಕು ನಮ್ಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ನಾವೆಲ್ಲ ಕೃಷಿಯಿಂದ ಬಂದಿದ್ದಾರೆ ಕೂಡ, ಆ ತೆಂಗಿನ ಹಾಕ್ಬಿಟ್ಟು ಸುಮಾರು 80-100 ತೆಂಗಿನ ಗಿಡ, ಆ ತೆಂಗಿನ ಗಿಡದ ಒಳಗಡೆ ಹಾಕ್ಬೇಕು ನಾವು ಅದನ್ನ. ಯಾವ ಭಾಗದಲ್ಲಿ ಏನೇನ್ ಹಾಕ್ಬೇಕು ಅನ್ನುವಂಥದ್ದು ಅರ್ಥ ಮಾಡ್ಕೊಂಡು ನಾವು ಹಾಕ್ಬೇಕಾಗುತ್ತೆ, ಒಂದಿಷ್ಟು ಗೈಡ್ ಮಾಡ್ಬೇಕು. ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ, ನಮ್ಮ ಶಾಲೆ ಸುತ್ತಮುತ್ತ ಹಾವು ಬರುತ್ತೆ, ಹಾವು ಬರುತ್ತೆ ಅಂತ ಇದೆ, ಅದಕ್ಕೆ ಭಯ ಪಡಬೇಡ್ರಿ ಅಂತಲ್ಲ. ಆಮೇಲೆ ಕೊನೆಗೆ ಹೇಳ್ತಾರೆ ಹಾವಿಗೆ ಭಯ ಪಡೋದು ಬೇಕಿಲ್ಲ ಅಂತ. ಅದು ವಿಶೇಷವಾದ ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥದ್ದು. ಯಾಕಂದ್ರೆ ನಾವು ತೆಂಗಿನ ತೋಟದಲ್ಲಿ ಉಳುಮೆ ಮಾಡ್ತಿಲ್ಲಲ್ಲ, ಅಲ್ಲೂ ಕೂಡ ಹಾಗಿರುತ್ತೆ, ಬರೀ ಶೌಚಾಲಯ ಕೊಡೋದು ಅಷ್ಟೇ ಆಗಲ್ಲ,
ತೆಂಗಿನ ತೋಟದಲ್ಲಿ ಗುಣ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಅಂತ ಬರುತ್ತೆ. ಅಂತ ಧೈರ್ಯವಾಗಿರ್ಬೇಕು ಅಂತ ಕೂಡ ಮುಂದೆ ಹೇಳ್ತಾ ಹೋಗ್ತಾರೆ. ಮತ್ತು ಸರ್ ಅವರು ನಮ್ಮ ಶಾಲೆಗೆ ಇನ್ನು ನಿರಂತರ ನಮ್ಮ ಶಾಲೆಗೆ ಬರ್ಬೇಕಂತ ಕೇಳ್ಕೊಳ್ತಾ ನಮ್ಮ ಮುಂದೆ ಇದೆಲ್ಲ ನಾಟಿ ಮಾಡ್ತೀನಿ, ನಾಟಿ ಮಾಡ್ತಾ ಅವ್ರು ಬಿಡಿದಾಗ ಯಾವಾಗಲೂ ಕೂಡ ನಮ್ಮ ಶಾಲೆಗೆ ಬಂದು ನಮ್ಗೆ ಗೈಡ್ ಮಾಡಬೇಕು ಅಂತ ಅವರಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತದೆ. ಆ ಗ್ರಾಮ ಸಭೆಯಲ್ಲಿ ಕೂಡ ನಾವು ಈ ವಿಷಯ ಪ್ರಸ್ತಾಪ ಮಾಡ್ತೇವೆ, ಬಹಳ ದೃಢ ಮತ್ತು ದಿಟ್ಟವಾಗಿ ಪ್ರಸ್ತಾಪ ಮಾಡೇ ಮಾಡ್ತೀವಿ. ಅಷ್ಟೊಳಗೆ ಒಂದು ಕೆಲಸ ಆಗ್ಬೇಕದು. ಹಾಗಾಗಿ ಮಕ್ಕಳು ಕೂಡ ನಾವು ಗ್ರಾಮ ಸಭೆಗೆ ಏನ್ ಬೇಕಂತ ತಯಾರು ಮಾಡ್ಕೊಳ್ತೇವೆ, ನಮ್ಗೆ ಸಮಸ್ಯೆ ಇದೆ ಅಂತ ಗ್ರಾಮ ಸಭೆ ನಮ್ಮ ಶಾಲೆಯಲ್ಲಿ ಆಗುತ್ತೆ, ಪಂಚಾಯತಿ ಎಲ್ಲ ಶಾಲೆಗಳಿಗೆ ಬರುತ್ತೆ ಮಕ್ಕಳು. ಅವತ್ತು ಗ್ರಾಮ ಸಭೆಯಲ್ಲಿ ನಮ್ಮ ಮಕ್ಕಳು ಸಮಸ್ಯೆಗಳನ್ನ ಮಂಡಿಸ್ತಾರೆ. ಆ ಮಂಡಿಸೋಕ್ಕಿಂತ ಮುಂಚೆ ಏನಾದ್ರು ಒಂದಿಷ್ಟು ಕ್ರಿಯಾಯೋಜನೆ ಮಾಡ್ಕೊಂಡು ಕೆಲಸ ಮಾಡಿದ್ರೆ ನಮಗೂ ಸಂತೋಷ, ಇಲ್ಲದೆ ಹೋದ್ರೆ ಅದು ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀವಿ ಅಂತ ಪಂಚಾಯತಿಗೆ ನಾನು ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಈಗ ತಮ್ಮಣ್ಣ ಸರ್ ಅವರು ತಮ್ಮ ಅಭಿಪ್ರಾಯಗಳನ್ನ ಮಕ್ಕಳ ಜೊತೆ ಹಂಚಿಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಬೆನ್ನು ಸ್ಟ್ರೈಟ್ ಆಗಿರ್ಲಿ, ಎಷ್ಟು ಎತ್ತರ ಕಾಣ್ತೀರ ಇವಾಗ. ನಾನೇನು ಮಾತಾಡೋದೇನಿಲ್ಲ, ಎಲ್ಲ ಹೆಡ್ ಮಾಸ್ಟರ್ ಹೇಳ್ಬಿಟ್ಟಿದ್ದಾರೆ. ಹೆಡ್ ಮಾಸ್ಟರ್ ಅಲ್ಲಿ ಎಲ್ಲಿವರೆಗೆ ಇರ್ತಾರೆ ಅಂದ್ರೆ ಸರ್ಕಾರದ ಆದೇಶ ಬರೋರ್ಗೆ ಇಲ್ಲಿ ಇರ್ತಾರೆ. ನೀವು ಎಸ್ ಎಲ್ ಸಿ ಮುಗಿದ್ಮೇಲೆ ಅಪ್ಪ ಅಮ್ಮ ಟಿ ಸಿ ತಗೊಂಡು ಹೋಗೋವರೆಗೂ ನೀವು ಇರ್ತೀರಿ ಅಲ್ವಾ? ಅದೇ ಇಲ್ಲಿ ಉಳ್ಕೊಳ್ಳೋ ಯಾರು? ಗಿಡ ಅದೆಲ್ಲ ಯಾರಿಗೆ ಉಪಯೋಗ ಬರ್ತದೆ? ಗ್ರಾಮಸ್ಥರಿಗೆ ಬರ್ತದೆ. ಸದ್ಯ ನನಗೆ ಬಹಳ ಖುಷಿ ಆಗ್ಬೋದು, ಗ್ರಾಮಸ್ಥರ ಎನ್ವೈರನ್ಮೆಂಟ್ ಬಹಳ ಮುಖ್ಯ. ಹೆಡ್ ಮಿನಿಸ್ಟರ್ ಮುಖ್ಯ ಅಲ್ಲ, ನೀವು ಮುಖ್ಯ ಅಲ್ಲ. ಇದು ಯಾವ ಗ್ರಾಮದಲ್ಲಿದೆ ಆ ಗ್ರಾಮದ ಮುಖ್ಯಸ್ಥರ ಇಂಟ್ರೆಸ್ಟ್ ಮೇಲೆ ಬಾಕಿ ಎಲ್ಲ ನಡೆಯುತ್ತೆ. ನಮ್ಮ ಹುಣಸೂರಲ್ಲಿ ಒಬ್ರು ಶ್ರೀಶೈಲಂ ಅಂತ ಒಬ್ರು ಮಾಸ್ಟರ್, ಅವ್ರು ಎಲ್ಲೆಲ್ಲಿ ಊರಲ್ಲಿ ಡ್ಯೂಟಿ ಮಾಡಿದ್ದಾರೆ ಅನ್ನೋದು ನಮಗೆ ನೋಡೋವಾಗ ಒಂದು ನೆನಪಾಗ್ತದೆ. ಯಾಕಂದ್ರೆ ಯಾವ್ದಾದ್ರು ಶಾಲೆಗೆ ಹೋಗಿ ನಾವು ನಿಂತ್ಕೊಂಡ್ರೆ ನಮ್ಗೆ ಅಂದಾಜಾಗ್ತದೆ ಇಲ್ಲಿ ಶ್ರೀಶೈಲಂ ಬಂದು ಹೋಗಿದ್ದಾರೆ ಅಂತ. ಯಾರನ್ನ ಕೇಳಿದ್ರೆ ಏನಪ್ಪ ಇಲ್ಲಿ ಯಾರು ಮರ ಗಿಡ ನೆಟ್ಟಿದ್ರು? ಅದೇ ಸರ್, ಒಂದು 3 ವರ್ಷ ಶ್ರೀಶೈಲಂ ಅವ್ರು ಇದ್ರು, ಅವ್ರು ನೆಟ್ಟು. ಆಮೇಲೆ ಅವ್ರು ಇನ್ನೊಂದು ಊರಿಗೆ ಹೋದ್ರೆ ಆ ಸ್ಕೂಲಲ್ಲೂ ಅದೇ ಕೆಲಸ ಅವರು. ಆಮೇಲೆ ಏನೆಲ್ಲ ಆಗಿ ಅವರು ಬಿ ಒ ಆಗಿ ವಿಳಾಸಪೇಟೆಯಲ್ಲಿ ಬಿ ಒ ಆಗಿ ಅವರು ಈ ಕಡೆ ನಿಮ್ಮ ಬಿಜಾಪುರದವರು ಹುಣಸೂರಲ್ಲಿ ಬಂದು ನಮ್ಮ ಪೇಚಿ ಹಾಕೊಂಡಿರ್ತಾರೆ ಅಷ್ಟೇ. ಆದ್ರೆ ಅವ್ರು ಬಿಜಾಪುರದಿಂದ ಬಂದವರು ಸಮೇತ ಅಲ್ಲಿ ನಾವು ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಊರು ಗ್ರಾಮ ದೂರ ಎಲ್ಲ ಲೆಕ್ಕ ಅಲ್ಲ. ಕೊನೆಗೆ ವಿರಾಜಪೇಟೆಯಲ್ಲಿ ರಿಟೈರ್ಡ್ ಆಗಿ ಬಿ ಒ ಆಗಿ ಈಗ ಆರಾಮಾಗಿದ್ದಾರೆ. ಹಾಗೆ ನಮ್ಗೆ ಯಾರು ಹತ್ರ ಬರ್ತಾರೆ ಅಂದ್ರೆ ನಾವು ಅವ್ರ ಹತ್ರಕ್ಕೆ ಹೋಗ್ಬೋದು. ತುಂಬಾ ಒಂದು 4-5 ವರ್ಷದಿಂದ ಅಂತ ಕಾಣ್ತದೆ ನಮ್ಗೆ ನಿಮ್ಮ ಹೆಡ್ ಮಾಸ್ಟರ್ ಏನೋ ಫೋನ್ ಸಂಪರ್ಕದಲ್ಲಿ ಮಾತಾಡ್ತಾ ಹಾಗೆ ಏನೋ ಹೇಗೆ ಲಿಂಕ್ ಬಂತು ನಮಗೆ ಗೊತ್ತಾಗ್ತಿಲ್ಲ ಈಗ. ಆಮೇಲೆ ಅವನು ವಿಚಾರಗಳನ್ನ ಕೇಳ್ತಾ ಏನಾಯ್ತಂದ್ರೆ ಅದು ಏನಂದ್ರೆ ಆಗಪ್ಪ ಈ ಶಾಲೆಗೆ ನಾನು ಒಂದ್ಸಲ ಭೇಟಿ ಆಗ್ಬೇಕಲ್ಲ ಅಂತೇಳಿ ನಾನು ಒಂದು 3-4 ದಿನ ಟೈಮ್ ತಗೊಂಡೆ. ತಗೊಂಡು ಕಳೆದ ಸಲ ನಮ್ಮ ಯೋಗೇಶ್ ಅಂತೇಳಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ ಜೊತೆ ನಿಮ್ಮ ಶಾಲೆಗೆ ನಾನು ಬಂದು ಮೇನ್ ಅಲ್ಲಿ ಏನಾಗಿದೆ ಅಂದ್ರೆ ನಿಮ್ದು ಸುತ್ತಮುತ್ತ ಜಾಗ ವಿಶಾಲವಾಗಿದೆ, ಮತ್ತೆ ಕಾಂಪೌಂಡ್ ಸ್ಕೂಲಲ್ಲಿ ಅದು ಎಲ್ಲ ಏನಂದ್ರೆ ಎಲ್ಲೋ ಕಡೆ ಕೂತಿರ್ತೀನಿ, ಕೂತಿದ್ದಾಗ ಅವು ಏನೋ ತಲೆ ಒಳಗಡೆ ಬರ್ತವೆ, ತಲೆ ಒಳಗಡೆ ಬಂದಾಗ ಜನರಿಗೆ ಅಂತ ಹೇಳೋದು ನೋಡಪ್ಪ ಈ ಇದೆ ಅಲ್ವಾ, ಈ ಇದೆ ಅಂದಾಗ ಮನುಷ್ಯನಿಗೆ ಈಗ ಆಗುತ್ತಲ್ವಾ ಅಂತ ನಾವು ಹೇಳ್ತೀವಿ. ಅದು ಕೆಲವರು ರೆಕಾರ್ಡ್ ಮಾಡ್ತಾರೆ, ಅವ್ರು ಬಹಳ ಚೆನ್ನಾಗಿ ಕೆಲವು ಪಾಯಿಂಟ್ಗಳನ್ನ ನಿಮ್ಗೆ ರೆಕಾರ್ಡ್ ಮಾಡಿಟ್ಟಿದ್ದಾರೆ. ಇಂಥದ್ದು ನಾನು ಮೂಲತಃ ನಾವು ಒಬ್ಬ ಪತ್ರಕರ್ತನಾಗಿದ್ದೆ, ಮಾಸ್ಟರ್ ಪತ್ರಕರ್ತ ಮೇಲೆ ಮಾಡಿರ್ಬೇಕು. ಅವರು ಪತ್ರಿಕೋದ್ಯಮವನ್ನ ಓದಿ ಮಾಡಿದ್ದಾರೆ, ಆದ್ರೆ ನಾನು ಯಾವುದೇ ಪತ್ರಿಕೋದ್ಯಮವನ್ನು ಓದಿಲ್ಲ. ಆದ್ರೆ ಒಳಗಡೆ ಒಬ್ಬ ಪತ್ರಕರ್ತ ಇಲ್ಲ, ಅವನು ಸ್ವಲ್ಪ ದಿನ ಕೆಲಸ ಮಾಡ್ದ. ಹಾಗೆ ಅವರಿಗೆ ಇಂಥ ಪಾಯಿಂಟ್ಗಳೆಲ್ಲ ಅದು ಬಹಳ ಬೇಗ ಗ್ರಹಿಸ್ಬೋದು. ಡ್ಯಾಡಿ ಹೇಳ್ತಾ ಇದ್ದೀನಿ ಇಷ್ಟೇ, ಅದು ಬಹುಶಃ ನಿಮಗೂ ಅದು ಉಪಯೋಗ ಬರ್ತದ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಅದನ್ನ ಹೇಳ್ಬಿಡ್ತೀನಿ. ನೀನು ದುಡ್ಡು ಮಾಡಬೇಕು ಅಂತ ಹೊರಟ್ರೆ ದುಡ್ಡು ಮಾಡ್ಬೋದು, ನೀನು ಚೆನ್ನಾಗಿ ದುಡ್ಡು ಮಾಡ್ಬೋದು, ಅದರಲ್ಲಿ ಎರಡನೇ ಮಾತಿಲ್ಲ. ದುಡ್ಡು ಮಾಡ್ಬೋದು ನೀನು ದುಡ್ಡು ಮಾಡ್ಬೇಕಂತ ಹೊರಟು ತುಂಬಾ ದುಡ್ಡು ಮಾಡ್ಬೋದು, ದುಡ್ಡು ಸಿಗುತ್ತದೆ. ಇನ್ ಕೆಲವರಿಗೆ ಏನಾಗ್ತದೆ ಹೆಸರು ಮಾಡಬೇಕು ಅಂತ ಇರ್ತದೆ, ಹೆಸರು ಮಾಡ್ಬೇಕು ಅಂತ ಹೋದ್ರೆ ಅವ್ರಿಗೆ ಹೆಸರು ಕೀರ್ತಿ ಎಲ್ಲ ಬರ್ತಾ ಇರ್ತದೆ, ಬರ್ತಾ ಇರ್ತದೆ, ಎಷ್ಟು ಬೇಕಾದ್ರೂ ಬರ್ತಾ ಇರ್ತದೆ ಅದೆಲ್ಲೂ ಹೋಗೋದಿಲ್ಲ. ದುಡ್ಡು ಮಾಡಬೇಕು ಅನ್ನೋರಿಗೆ ಬರೀ ಏನಾಗ್ತದೆ ದುಡ್ಡು ಮಾತ್ರ ಸಿಗ್ತಾ ಇರ್ತದೆ, ಹೆಸರು ಮಾಡಬೇಕು ಅಂತ ಹೇಳೋರಿಗೆ ಏನಾಗ್ತಿದೆ ಬರೀ ಹೆಸರು ಮಾತ್ರ ಸಿಗ್ತಾ ಇರ್ತದೆ. ಇದರಿಂದ ಬಿಟ್ಟು ಇನ್ನೊಂದಿದೆ 3ನೇದು, ಅದೇನಪ್ಪ ಅಂದ್ರೆ ಕೆಲಸ ಮಾಡೋದು.
ಏನ್ ಮಾಡೋ, ಕೆಲಸ ಮಾಡ್ಕೊಂಡು ಹೋಗ್ತಾ ಇರು. ನೀನು ಯಾರು ಅಂಜಿಬಾರ್ದು, ನಿನ್ ಕೆಲಸ ನೀನ್ ಮಾಡ್ತಾ ಹೋಗ್ತಾ ಇರು. ಅವಾಗ ನಿನ್ ಏನಂತಾರೆ, ದುಡ್ಡು ಬರ್ತದೆ, ಹೆಸರು ಬರ್ತದೆ. ಈಗ ಏನ್ ಮಾಡ್ಬೇಕು ನಾವು, ಕೆಲಸ ಮಾಡ್ಬೇಕು. ಅದಕ್ಕೆ ಬಸವಣ್ಣವ್ರು ಒಂದೇ ಒಂದು ಮಾತಲ್ಲಿ ಹೇಳಿದ್ರು, ಕಾಯಕವೇ ಕೈಲಾಸ. ನಿನ್ ಕೆಲಸ ನೀವ್ ಮಾಡ್ಕೊಂಡು ಹೋಗಿ, ಕೆಲಸ ಮಾಡಿ ಅಷ್ಟೇ. ಯಾರೇನೇ ಹೇಳ್ತಾ ಇರ್ಲಿ, ಕುವೆಂಪು ಹೇಳ್ತಾ ಇರ್ಲಿಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಡುವುದನ್ನು ಬಿಡುವುದೇ ಇಲ್ಲ. ಸೈನಿಕರಿಗೆ ಬಂದು ಮುತ್ತಿಗೆ ಆಗ್ಲಿ, ಯಾರಾಗ ಕೆಲಸ ಮಾಡ್ತಾರೆ, ಓಡೋಗ್ತಾರಲ್ವಾ. ರೈತ ಮಾಡಲ್ಲ, ಯಾರೋ ಬಂದು ಸೈನಿಕ ಬಂದು ಮುತ್ತಿಗೆ ಆಗ್ಲಿ, ನನ್ ಕೆಲಸ ಏನು ನಾನ್ ಕೆಲಸ ನಾನು ಮಾಡ್ತಾ ಇರ್ತೇನೆ, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತೇವೆ. ಈಗ ಯಾವುದೋ ಒಂದು ತೋಟ ಮಾಡ್ಬೇಕು, ಒಂದ್ ಗಿಡ ನೆಡಬೇಕು, ಬಿ ಓ ಕೇಳ್ಬೇಕು, ಡಿ ಡಿ ಬ್ಯಾಂಕ್ ಕೇಳ್ಬೇಕು, ಆಮೇಲೆ ಅದು ಯಾವುದೋ ಅಧಿಕಾರಿ ಕೇಳ್ಬೇಕು, ಅವೆಲ್ಲ ಏನಿಲ್ಲ. ನಮ್ ಕೆಲಸ ಏನು, ನಮ್ದು ಶಾಲಾ ಸುತ್ತ ವಾತಾವರಣ ಅದು ಶುದ್ಧವಾಗಿ ಮಾಡ್ಕೊಂಡು ಇಟ್ಕೊಂಡು ಹೋಗ್ತದೆ. ನಮ್ ಕೈಯಲ್ಲಿ ಏನ್ ಹಾಕೋದು, ಸಹಾಯ ಮಾಡ್ಕೊಂಡು ಹೋಗ್ತದೆ. ನಿಮ್ ಮನೆಗೆ ನೀವು ಎಷ್ಟೇ ಮಾಡಿ ಅದು ಸಾಲದದು. ಈಗ ನಿಮ್ ಪಪ್ಪ ಅಮ್ಮ ಇರ್ಬೋದು, ನಿಮ್ಗೆ ಅನಿಸ್ತದೆ ನಿಮ್ ಪಪ್ಪ ಅಮ್ಮ ಏನಾದ್ರು ಮಾಡಿದ್ರೆ ನೀವು ಏನಂತೀರ ಅಂದ್ರೆ, ಕೆಲವರಿಗೆ ಹಿರಿಯೂರಲ್ಲಿ ಒಂದು ಸೈಟ್ ಮಾಡಿದ್ದಾರೆ ಅಂದ್ರೆ ನೀವೇನಂತೀರ ಅಂದ್ರೆ, ಸ್ವಲ್ಪ ದೊಡ್ಡವರಾದ್ಮೇಲೆ ಅಯ್ಯೋ ನಮ್ಮ ಅಪ್ಪ ಹಿರಿಯೂರಲ್ಲಿ ಮಾಡಬಹುದು, ಚಿತ್ರದುರ್ಗದಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿ. ಅದೇ ಚಿತ್ರದುರ್ಗದಲ್ಲಿ ಮಾಡಿದವ್ರಿಗೆ ಏನಂದ್ರೆ, ನಮ್ಮ ಅಪ್ಪ ಚಿತ್ರದುರ್ಗದಲ್ಲಿ ಮಾಡಿದ, ಬೆಂಗಳೂರಲ್ಲಿ ಮಾಡಿದ, ಎಂತ ವೇಳೆ ಸದಾಶಿವನಗರದಲ್ಲಿ ಇದ್ದರೆ ಸೈಟ್ ಎಷ್ಟು ಬೇರೆ ಬರಬಹುದು. ಅದೇ ಸದಾಶಿವನಗರದಲ್ಲಿ ಮಾಡಿದ್ರೆ ಅವರು ಮಗ ಏನ್ ಹೇಳ್ತಾನೆ ಅಂದ್ರೆ, ನಮ್ಮ ಅಪ್ಪ ಏನು ಹೋಗಿ ಹೋಗಿ ಒಳ್ಳೆಯವನು ಬುದ್ಧಿವಂತ ಆಗ್ತಾರೆ, ಸದಾಶಿವನಗರದಲ್ಲಿ ಮಾಡೋನೆ. ಬಾಂಬೆಲ್ ಮಾಡಿದ್ರೆ ಇವತ್ತು ಅಲ್ಲಿ ಎಷ್ಟು ರೇಟ್ ಇತ್ತು, ಹೇಗೇನಂತಂದ್ರೆ ಹೋಗ್ತಾ. ಅದಕ್ಕೆ ಯಾವಾಗಲೂ ನೀವು ನಿಮ್ಮ ಮನೆಯವರಿಗೆ ಮಾಡಬೇಕಾಗಿತ್ತು ಒಂದು ಲಿಮಿಟ್ ಇದೆ. ಯಾರು ಅಷ್ಟೇ ನಿಮ್ಮ ಮನೆಯವರಿಗೆ, ಈಗ ದೊಡ್ಡವ್ರಿಗೂ ನಾನು ಹೇಳೋದು, ಸಂಸಾರಸ್ಥರಿಗೆ, ನಿಮ್ಮ ಶ್ರೀಮತಿಗೆ, ನಿಮ್ಮ ಮಕ್ಕಳಿಗೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ, ಅದು ಲಿಮಿಟ್ ಇರಬೇಕು. ಎಲ್ಲ ಅವ್ರಿಗೆ ಮಾಡ್ತೀನಿ ಅವ್ರಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಏನ್ ಮಾಡೋದು, ನಿಮ್ಗೆ ನಿಮ್ ತಂದೆ ತಾಯಿ ಮನೆ ನಿಮಗೆ ಬೈಕು ಗಾಡಿ ಎಲ್ಲ ಸಂಪಾದನೆ ಮಾಡ್ಕೊಡ್ತಾರೆ, ನೀವು ಏನ್ ಸಂಪಾದನೆ ಮಾಡ್ತೀರಿ? ನೀವುಗಳು ವಿದ್ಯಾರ್ಥಿಗಳು ಯಾವತ್ತೂ ದೇವರು ತಂದೆ ತಾಯಿಗೆ ಒಂದು ರೂಪಾಯಿ ಮುಟ್ಟಬಾರದು. ಬರೀ ಓದೋರ್ಗೆ ಅಷ್ಟೇ ಇರುತ್ತೆ, ಯಾವತ್ತು ನೀವು ಓದಾದ್ಮೇಲೆ ಅವ್ರಿಗೆ ನೀವು ಕೊಡ್ಬೇಕಷ್ಟೇ, ಅವರಿಂದ ನೀವು ಕೇಳ್ಬಾರ್ದು. ಅವ್ರ ಮನೆ ಆಸ್ತಿ ಇದ್ರೆ ಅವ್ರಿಗೆ ಬಿಟ್ಬಿಡಿ, ಅದು ನಿಂದು ನೀನ್ ಏನ್ ಬೇಕಾದ್ರೆ ಮಾಡ್ಕೊಂಡು, ನಾಳೆ ವೃದ್ಧಾಶ್ರಮದವ್ರು ಬರೀ ಅನಾಥಾಶ್ರಮ ಬರೀ, ನಾನು ದುಡ್ಡು ಸಂಪಾದನೆ ಮಾಡ್ತೀನಿ. ಅದನ್ನ ನೀವು ಇವಾಗಲೇ ವಿಚಾರ ಆಗಿ ಮಾಡ್ಬೋದು. ಅದಕ್ಕೆ ನೀವು ಡಾಕ್ಟ್ರೆ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಏನಿಲ್ಲ. ಏನಾಗ್ಬೇಕು, ಮಾನವರಾಗದೇ ನೀವು ಏನಾಗಿನೂ ವೇಸ್ಟ್. ಆಮೇಲೆ ಪರಿಸರ, ನಮ್ಮ ಸುತ್ತಮುತ್ತ ಇರೋ ಪರಿಸರ ಬಹಳ ಮುಖ್ಯ. ಇದು ಎಷ್ಟು ಮುಖ್ಯ ಅಂದ್ರೆ, ಇವತ್ತು ನೋಡಿ, ಇವತ್ತು ಇವರು ಇವತ್ತು ನಾವು ಗಿಡ ಏನೋ ತಂದು ಕೊಟ್ಟಿದ್ದೀವಿ, ಹೆಡ್ ಮೇಸ್ಟರ್ ಇದ್ದಾರೆ ನಡೆಸ್ತಾರೆ, ನೀವು ನಡ್ತೀರಿ, ಗ್ರಾಮಸ್ಥರನ್ನು ನೋಡ್ಕೊಳ್ತಾರೆ. ಇವತ್ತು ಆ ವಾತಾವರಣದಲ್ಲಿ ಬರುವಂತ ಆಮ್ಲಜನಕವನ್ನ ಈರೋರು ಯಾರು, ಎಲ್ಲರೂ ಇರ್ತಾರೆ, ಎಲ್ಲರಿಗೂ ಬೇಕು. ಅದರಿಂದ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಎಷ್ಟು ಮುಖ್ಯ ಅಂದ್ರೆ, ಅದು ಒಂದು ಕಳ್ಕೊಂಡ ಮೇಲೆ ನೀವು ಇನ್ನೇನು ಇದ್ರೂ ಎಲ್ಲ ವೇಸ್ಟ್. ಅದು ಯಾಕೆ ವೇಸ್ಟ್ ಆಗ್ತದೆ, ಈಗ ನಿಮ್ಗೆ ನಾನು ಒಂದು ಸಣ್ಣ ಒಂದು ವಿಚಾರವನ್ನು ಹೇಳ್ಕೊಂಡು ಹೋಗ್ತೀನಿ. ಅದು ನಿಮ್ಮ ಹತ್ರ ಇದ್ರೆ ನಾನು ಹೇಳ್ತೀನಿ, ನಿನ್ನ ಹತ್ರ ಪೆನ್ ಇದೆಯಾ ಅಂತ ಕೇಳ್ತೀನಿ. ಇದೆ ಅಂದ್ರೆ ಒಂದು ಸೊನ್ನೆ ಹಾಕು. ನಿಮ್ಗೆ ಮನೇಲಿ ಸೈಕಲ್ ತೆಗೆದುಕೊಟ್ಟಿದ್ದಾರಾ, ಅವ್ನು ತೆಗೆದುಕೊಟ್ಟಿದ್ದಾರೆ, ಸೊನ್ನೆ ಹಾಕು. ಅಪ್ಪ ಅಮ್ಮ ಇದ್ದಾರಾ, ಇದ್ರೆ ಒಂದು ಸೊನ್ನೆ ಹಾಕು. ಅಥವಾ ನಿನ್ಗೆ ಬೇಕಾಗಿದ್ದ ಎಲ್ಲ ನೋಟ್ಬುಕ್ ನಿನ್ನ ಹತ್ರ ಇದೆಯಾ, ಸೊನ್ನೆ ಹಾಕು. ನಿನ್ಗೊಂದು ಮನೆ ಇದೆಯಾ, ಸೊನ್ನೆ ಹಾಕು. ನಿನ್ಗೆ ಜಮೀನ್ ಇದೆಯಾ, ಸೊನ್ನೆ ಹಾಕು. ಹೀಗೆ ನಾನು ಹೇಳ್ಕೊಂಡು ಹೋಗ್ತೀನಿ, ಅದೆಲ್ಲ ನಿಮ್ಮೊಂದು ಸೊನ್ನೆ ಒಂದು ಸೊನ್ನೆ 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 ಹಾಕೊಂಡು ಹೋಗಿ. ಈಗ ಎಷ್ಟು ಸೊನ್ನೆ ಹಾಕೊಂಡ್ರಿ, ಒಬ್ಬೊಬ್ರು ನಾಲ್ಕು ಐದು ಬಂದಿದ್ಯಲ್ಲ ಸೊನ್ನೆ, ಐದು ಸೊನ್ನೆ ಬಂತಲ್ವಾ. ಓಹ್, ನನ್ನ ಕಡೆ ಬುಕ್ಸ್ ಆಟ ಇನ್ನೊಂದು ಐದು ಸೊನ್ನೆ ಕೊಡ್ತೀನಿ, ಹತ್ತು ಆಗಲಿ. ಆರಾಗಿದ್ರೆ ಹನ್ನೊಂದಾಯ್ತು, ಐದಾಗಿದ್ರೆ ಹತ್ತಾಯ್ತು ಅಲ್ವಾ. ಸರಿ, ನಿಮ್ಮ ಅಪ್ಪ ಅಮ್ಮನ ಕಡೆಯಿಂದ ಇನ್ನೊಂದು ಐದು ಸೊನ್ನೆ ಹಾಕು. ಎಷ್ಟಾಯ್ತು ಸೊನ್ನೆ, ಹದಿನೈದು ಮೇಲು. ಇನ್ನು ನಿಮ್ಗೆ ಇಷ್ಟ ಬಂದಿದೆ ಒಂದು ಹತ್ತು ಹಾಕೊಳ್ಳಿ, ಎಷ್ಟಾಯ್ತು. ಇನ್ನೂ ಇಪ್ಪತ್ತೈದು ಹಾಕೊಂಡು ಬೆಲೆ ಇದೆಯಾ, ಇದೆಯಾ ಇಲ್ಲ. ಇದಕ್ಕೆ ಬೆಲೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಈ ಸೊನ್ನೆಗೆ ಬೆಲೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಮುಂದ್ಗಡೆ ಏನ್ ಮಾಡ್ಬೇಕು? ಒಂದ್ ಹಾಕೋದು, ಎರಡು ಬೇಕಾದ್ರೆ ಹಾಕೋಬಹುದು. ಸದ್ಯಕ್ಕೆ ಒಂದ್ ಹಾಕೋಣ. ಒಂದ್ ಹಾಕಿದ ತಕ್ಷಣ ಏನಾಯ್ತು ನೋಡಿ, ನಿಮ್ಮ ಮನೇಲಿ ಫೋನ್ ಇರ್ತದೆ, ಕರೆನ್ಸಿ ಹಾಕ್ಸಿಲ್ಲ ಅಂತ ಹೇಳ್ತಾರೆ. ಒಂದ್ ಎರಡು ಮೂರು ದಿನ ಆದ್ಮೇಲೆ ಕರೆನ್ಸಿ ಹಾಕ್ಸ್ತೀರಿ, ಹಾಕ್ಸಿದ ತಕ್ಷಣ ಏನಾಯ್ತದೆ, ಈ ಮೂರ್ ದಿನ ಮೆಸೇಜ್ ಎಲ್ಲ ಇತ್ತಲ್ಲ ನೋಡಿ, ಟಕ 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 ಸುಕೋದವಲ್ಲ, ಸುಕೋತದ ಅಲ್ವಾ.
ಅದೇ ರೀತಿ ನೀವು ಒಂದಾಗಿ ತಕ್ಷಣ ಈ ಸೊನ್ನೆಗಳ ಏನಾಯ್ತು ಬೆಲೆ ಬಂದ್ಬಿಡ್ತು. ಏಕ, ದಶಕ, ಶತಕ, ಸಾವಿರ, ದಶಾವಿರ, ಲಕ್ಷ, ದಶಲಕ್ಷ, ಕೋಟಿ, ನೋಡಿ ಅದಕ್ಕೆ ಬೆಲೆ ಹೆಂಗ್ ಬಂದ್ಬಿಡ್ತು ಅಲ್ವಾ. ಅದೇ ರೀತಿ ಆರೋಗ್ಯ ಅನ್ನೋದೇ ಒಂದು, ಆರೋಗ್ಯ ಒಂದಿದ್ರೆ ಈ ಸೊನ್ನೆಗೆಲ್ಲ ಬೆಲೆ. ಈ ಸೊನ್ನೆ ಎಲ್ಲ ಮೊದ್ಲು ಏನಾಗಿತ್ತು, ಮನೆ ಆಗಿತ್ತು, ಸೈಕಲ್ ಆಗಿತ್ತು, ನೋಟ್ಬುಕ್ ಆಗಿತ್ತು, ತಂದೆ ತಾಯಿ ಆಗಿತ್ತು, ಎಲ್ಲ ಇತ್ತು, ಬಂಧು ಆಗಿತ್ತು, ಬಡಗ ಆಗಿತ್ತು, ಹೊಲ ಆಗಿತ್ತು, ಆದ್ರೆ ಅದಕ್ಕೆ ಬೆಲೆ ಇರಲಿಲ್ಲ. ಆ ಒಂದು ಒಂದು ಆದ್ಮೇಲೆ ಏನಾಯ್ತು ಸೊನ್ನೆಗೆಲ್ಲ. ಹಾಗೆ ನಿಮ್ಮ ಆರೋಗ್ಯ ಒಂದು ಚೆನ್ನಾಗಿದ್ರೆ ನೀವು ಏನು ಬೇಕಾದ್ರೆ ಬಹಳ ಮುಖ್ಯ. ಅದೊಂದು ಸಲ ಕೆಟ್ಟೋಯ್ತು ನೀವು ಸರಿಪಡಿಸೋದು ಕಷ್ಟ. ಎಷ್ಟು ಕಷ್ಟ ಅಂದ್ರೆ ಮ್ಯಾನೇಜ್ ಮಾಡೋದು. ಈಗ ನಿಮ್ಮ ಮನೇಲೆಲ್ಲ ಕೇಳಿದ್ರಿ, ಇಲ್ಲ ಪಕ್ಕದ ಮನೆಯವರು ಕೇಳಿದ್ರಿ, ಅವ್ರಿಗೆ ಶುಗರ್ ಇದೆ, ಅವ್ರಿಗೆ ಬಿ ಪಿ ಇದೆ ಅಂತೆಲ್ಲ ಹೇಳ್ತಾರೆ. ಮಾತ್ರೆ ತಗೊಳ್ತಾನೆ ಇರ್ತಾರೆ ಅಲ್ವಾ. ಮಾತ್ರೆ ತಗೊಂಡು 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 ಆದ್ಮೇಲೆ ನಿಲ್ಲುತ್ತಾ ನಿಲ್ಲಲ್ಲ. ಪುನಃ ಏನ್ ಮಾಡ್ಬೇಕಾದ್ರೆ ಇನ್ನೊಂದು ಕಾಯಿಲೆ ಬಂತು, ಮೂರನೇ ಕಾಯಿಲೆ ಬಂತು, ನಾಲ್ಕನೇ ಕಾಯಿಲೆ ಬಂತು, ಐದನೇ ಕಾಯಿಲೆ ಬಂತು. ಹೀಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಅದರಿಂದ ಆರೋಗ್ಯವನ್ನ ಯಾವಾಗಲೂ ಕೇಳಿಸ್ಕೊಬಹುದು. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಆರೋಗ್ಯಕರವಾದ ಆಹಾರವನ್ನೇ ಸೇರಿಸ್ಬೇಕು. ಆರೋಗ್ಯಕರವಾದ ಆಹಾರ ಬರೋದೆಲ್ಲಿಂದ, ಆರೋಗ್ಯಕರವಾದ ಭೂಮಿಯಿಂದ ಮಾತ್ರ ಬರ್ತದೆ. ಈ ಆರೋಗ್ಯಕರವಾಗಿ ಭೂಮಿ ಇರ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಅಲ್ಲಿಗೆ ನಾವು ವಿಷವನ್ನು ಹಾಕೋ. ಈಗ ನೋಡಿ ನಮ್ಮಲ್ಲೆಲ್ಲ ಶುಂಠಿ ಬೆಳೀತಾರೆ, ಶುಂಠಿಯಲ್ಲಿ ಬೇಕಾದಷ್ಟು ಔಷಧಿ ಇದೆ. ಔಷಧಿಗಳ ಕಣಜ ಯಾವನು? ಶುಂಠಿ. ನಿಮ್ಮಲ್ಲಿ ಬೆಳೀತಾರ? ಪುಣ್ಯವಂತರಿಗೆ ಬಚಾವಾದ್ರಿ. ಅದ್ ಬೆಳೆದ್ರೆ ಭೂಮಿನೂ ನಾಶ, ಬೆಳೆದವನು ನಾಶ, ತಿಂದವನು ಮೊದಲೇ ನಾಶ. ಅದರಲ್ಲಿ ತುಂಬಾ ಔಷಧಿ ಗುಣ ಇದೆ. ಈ ನಾವು ಔಷಧಿ ಹೊಡೆದು ಹೊಡೆದು ಏನಾಗಿದೆ, ಅದರ ಔಷಧಿ ಗುಣನೇ ಕಳ್ಕೊಂಡ್ಬಿಟ್ಟಿದ್ದೇವೆ. ಹೇಗೆ ನಿಮ್ಗೆ ಯಾರಾದ್ರೂ ಮನೆಯಲ್ಲಿ ನೋಡಿರ್ಬೋದು, ಬೆಳಿಗ್ಗೆ ನೀವು ಹೋದಾಗ್ಲೇ ಅವರೇ ನಾಶ ಮಾಡ್ಕೊಡೋದು, ಅವರೇ ಪ್ಲೇಟ್ ಹಾಕ್ಬಿಡೋದು, ಆಮೇಲೆ ತಿಂದ್ಮೇಲೆ ಯಾವ ನೀವು ಅವ್ರ ತಟ್ಟೆನ ಅವರೇ ತೊಳೆಯೋದು, ಆಮೇಲೆ ನಿಮ್ಗೆ ಹಾಸಿಗೆ ಮಲ್ಕೊಳ್ಳೋಕೆ ಜಾಗ ಅವರೇ ಮಾಡ್ಕೊಡೋದು, ಆಮೇಲೆ ಬ್ಯಾಗ್ನ ಅವ್ರಿಗೆ ನೀವು ಇಟ್ಕೊಡೋದು, ಆಮೇಲೆ ನೀವು ಸ್ಕೂಲಿಂದ ಹೋದ್ಮೇಲೆ ಬ್ಯಾಗ್ನೆಲ್ಲ ಬಿಸಿಟ್ಕೊಡ್ಮೇಲೆ ನಿಮ್ಗೆ ಏನು ಕೆಲಸ ಇಲ್ಲದಾಗ ಏನಾಗ್ತದೆ, ನಿಮ್ ಕೈ ಕಾಲುಗಳು ಏನು ಕೆಲಸ ಮಾಡೋದು? ಯಾಕೆ ಎಲ್ಲ ಕೆಲಸ ಯಾರು ಮಾಡ್ತಾರೆ, ಯಾರು ಮಾಡ್ತಾರೆ, ಅವರೇ ಮಾಡ್ತಾರೆ. ನಿಮ್ ಕೆಲಸ ಮಾಡ್ದೆ ಮಾಡ್ತೋಗ್ರಿ. ಅಂದ್ರೆ ನಮ್ಮ ದೇಹದ ಅಂಗಾಂಗಗಳನ್ನು, ನಮ್ಮ ದೇಹವನ್ನು ನಾವು ಚೆನ್ನಾಗಿ ಕೆಲಸ ಮಾಡಿಸ್ಬೇಕು. ಈ ದೇಹ ಇರೋದು ಯಾಕೆ ಗೊತ್ತಾ, ಯಾಕೆ ಇರೋದು ಹೇಳಿ? ದುಡಿಯೋದಕ್ಕೆ ಇರೋದು, ಕುತ್ಕೊಂಡಿರೋದಕ್ಕಲ್ಲ. ಕೈ ಎರಡು ಕೊಟ್ಟಿರೋದೇ ದುಡಿಯಕ್ಕೆ, ಎರಡು ಕಾಲು ಕೊಟ್ಟಿರೋದೇ ನಡಿಯಕ್ಕೆ. ದುಡಿಬೇಕು. ನಾವು ದೇಹವನ್ನು ಎಷ್ಟು ಬಳಸ್ತೇವೋ ಅಷ್ಟು ನಮ್ಮ ಆಯಸ್ಸು ಮತ್ತೆ ಆರೋಗ್ಯ ಎರಡು ಜಾಸ್ತಿ ಆಗ್ತದೆ. ಮತ್ತೆ ಒಂದು, ನೀವು ಯಾರಾದ್ರೂ ಕೆಲಸ ಮಾಡುವಾಗ ಗಡಿಯಾರ ನೋಡ್ಕೊಂಡು ಕೆಲಸ ಮಾಡಬೇಡಿ. ಐದು ಗಂಟೆ ಆಯಿತು ನಾವು ಕೈ ಬಿಡಬೇಕು, ಎಂಟು ಗಂಟೆ ಆಯಿತು ನಾನು ಕೆಲಸ ಶುರು ಮಾಡಬೇಕು ಅಂತ ಹೇಳಬೇಡಿ. ಗಡಿಯಾರ ನೋಡ್ಕೊಂಡು ಯಾರು ಕೆಲಸ ಮಾಡಬೇಡಿ. ಗಡಿಯಾರ ನೋಡ್ಕೊಂಡು ಕೆಲಸ ಮಾಡಿದ್ರೆ ನೀನು ಕೆಲಸಗಾರನಾಗೇ ಇರ್ತೀಯ. ಅರ್ಥ ಆಯ್ತಾ? ನೀನು ಗಡಿಯಾರ ನೋಡ್ಕೊಂಡೇ ಕೆಲಸ ಮಾಡೋದಾದ್ರೆ ಹತ್ತು ಗಂಟೆ ಕೆಲಸ ನಿಲ್ಲಿಸ್ಬೇಕು, ನಿಲ್ಲಿಸು. ಐದು ಗಂಟೆಗೆ ಶುರು ಮಾಡಬೇಕು, ಮೂರುವರೆಗೆ ನಾನು ರೆಸ್ಟ್ ತಗೋಬೇಕು, ನಾಲ್ಕುವರೆಗೆ ತಿನ್ಬೇಕು ಅಂತೇಳಿ ನೀನು ಗಡಿಯಾರ ನೋಡ್ಕೊಂಡೇ ಕೆಲಸ ಮಾಡಿದ್ರೆ ನೀನು ಲೈಫ್ ಲಾಂಗ್ ಮನೆ ಉಸಿರೋರ್ಗೆ ನೀನು ಹೆಂಗಿರ್ತೀಯ, ಕೆಲಸಗಾರನಾಗೇ ಇರ್ತೀಯ. ನೀನು ಗಡಿಯಾರ ನೋಡದೆ ಕೆಲಸ ಮಾಡಿದ್ರೆ ಮಾಲೀಕ ಆಗ್ತೀಯ. ಏನಾಗ್ಬೇಕು ನೀನೀಗ? ಮಾಲೀಕ. ಓ, ನಾಳೆ ಬೆಳಿಗ್ಗೆ ನಾನು ನಾಲ್ಕು ಗಂಟೆಗೆ ಹೇಳ್ಬೇಕು ಅಂತ ನೀನು ಅಲಾರಾಮ್ ಇಟ್ಕೊಂಡು ಮಲಗಿದ್ರೆ ನಾಲ್ಕು ಗಂಟೆಗೆ ಎಚ್ಚರಾಗ್ತದೆ. ಅದು ಕೂಗುವಾಗ ಡಿಸ್ಟರ್ಬೆನ್ಸು ಆಗ್ತದೆ. ಅದೇ ನಿನ್ನ ಒಳಗಡೆ ಮನಸ್ಸಿರ್ಬೇಕು, ನಾನು ನಾಳೆ ನನ್ನ ಗುರಿಯನ್ನು ಮುಟ್ಟಬೇಕಾದ್ರೆ ನಾನು ನಾಳೆ ಬೆಳಿಗ್ಗೆ ಮೂರು ಗಂಟೆಗೆ ಹೇಳ್ತೀನಿ ಅಂದ್ಬಿಟ್ಟು ಮಲಗಿದ್ರೆ ನೀನು ಕರೆಕ್ಟಾಗಿ ಮೂರು ಗಂಟೆಗೆ ಹೇಳ್ತೀಯ. ಅಲಾರಾಮ್ ಶಬ್ದನೂ ಇಲ್ಲ, ಅದನ್ನ ತಿರುಗಿಸೋ ಕೆಲಸನೂ ಇಲ್ಲ. ಈ ಅಲಾರಾಮ್ ಎಲ್ಲ ಇಟ್ಕೊಳ್ಬೇಕು ನಾವು, ಒಳಗಡೆ ಇಟ್ಕೋಬೇಕು. ಆ ಒಳಗಡೆ ಇಟ್ಕೊಂಡಾಗ ಅದು ನೀನು ಕರೆಕ್ಟಾಗಿ ಆಯ್ತು ಬೆಲ್ ಹೊಡಿತದೆ. ಅದು ಯಾವ ಬೆಲ್ ಯಾರಿಗೂ ಕೇಳಿಸಲ್ಲ, ಯಾರು ಕೇಳಿಸ್ತದೆ? ನೀನು ಮಾ ಅಂತ ಕೇಳಿಸ್ತದೆ. ಅದಕ್ಕೆ ಯಾವಾಗ್ಲೂ ಅಷ್ಟೇ ನಾವು ಕೆಲಸವನ್ನ ಮಾತ್ರ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ದುಡ್ಡು ಮತ್ತೆ ಹೆಸರು ಟೆಂಪರರಿ, ಅದು ದುಡ್ಡು ಟೆಂಪರರಿನೇ, ಹೆಸರು ಟೆಂಪರರಿನೇ, ಮಾಡಿರೋ ಕೆಲಸ ಮಾತ್ರ ಶಾಶ್ವತ. ಈಗ ತುಂಬಾ ಜನ ಇದ್ದಾರೆ, ಅವೆಲ್ಲ ಮರ ಗಿಡ ಬೆಳೀತಾರೆ, ಅವ್ರು ಹೆಬ್ಬೆವು ಗಿಡ ನೆಡ್ತಾರೆ, ತ್ಯಾಗದ ಗಿಡ ನೆಡ್ತಾರೆ, ಆಮೇಲೆ ಎಲ್ಲಾ ತರದ ಗಿಡಗಳನ್ನ ನೆಡ್ತಾರೆ. ಈಗ ನಾವು ತಂದು ಕೊಟ್ಟಿರೋ ಗಿಡಗಳೆಲ್ಲ ಕಟ್ ಮಾಡಿ ಮಾಡುವಂತ ಗಿಡಗಳಲ್ಲ. ಅದಕ್ಕೆ ನಾನು ತುಂಬಾ ಕಡೆ ಹೇಳ್ತೀನಿ, ಕುರುಬೇವು ಸಿಲ್ವರು ಇದೆಲ್ಲ ನಟ್ರೆ ಕಟ್ ಮಾಡಿ ಮಾರ್ಕೊಳ್ತೀರಿ. ಅದೇ ನೀವು ಹಲಸಿನ ಮರ ನಟ್ರೆ, ಮಾವಿನ ಮರ ನಟ್ರೆ, ಹತ್ತಿ ಮರ ನಟ್ರೆ ಇವುಗಳನ್ನೆಲ್ಲ ಕಡಿಯಕ್ಕಾಗಲ್ಲ. ಅಳಲಿ ಮರ, ಹಾಲು ಮರ ಯಾರು ಕಡಿಯಲ್ಲ.
ಯಾಕೆ ಕಡಿಯಲ್ಲ ಅಂತ ಹೇಳಿದ್ರೆ ಅದು ದೇವರು ಅಲ್ವಾ? ಅದಕ್ಕೆ ಆ ಮರನೇ ನೆಡಬೇಕು, ನೀವು ಅರಳಿ ಮರನೇ ನೆಡಬೇಕು, ಆಲದ ಮರ ನೆಡಬೇಕು, ಪನ್ನೆ ಮರ ನೆಡಬೇಕು, ಹೊಂಗೆ ಮರ ನೆಡಬೇಕು, ಬಿಲ್ಪತ್ರೆ ಮರ ನೆಡಬೇಕು. ಇಂಥ ಮರಗಳನ್ನ ನೆಟ್ರೆ ಅಂದ್ರೆ ನಾಳೆ ನಾವು ಪ್ರತಿನಿಧಿಗೆ ಹೋಗ್ಬೋದು. ನಾವು ಹೋಗುವಾಗ ಬ್ಯಾಂಕಲ್ಲಿ ಎಷ್ಟು ದುಡ್ಡು ಇಟ್ಟೋ, ಬ್ಯಾಂಕಲ್ಲಿ ಎಷ್ಟು ದುಡ್ಡು ಇಟ್ಟೋ, ಆಮೇಲೆ ಎಷ್ಟು ಆಸ್ತಿ ಮಾಡಿಟ್ಟೋದೋ, ಆಮೇಲೆ ನಾನು ಎಷ್ಟು ಜನರಿಗೆ ಏನೇನು ಸಹಾಯ ಮಾಡಿದೆ, ಇದೆಲ್ಲದಕ್ಕಿಂತ ಮುಖ್ಯ ಏನಪ್ಪ ಅಂದ್ರೆ ನೀನು ಪರಿಸರಕ್ಕೆ ಏನು ಕೊಟ್ಟು ಹೋದೆ ಅದು ಮುಖ್ಯ. ಪರಿಸರಕ್ಕೆ ನೀನೇನು ಕೊಡ್ಬೇಕು, ಆದಷ್ಟು ಮರ ಗಿಡಗಳನ್ನ ನೆಡೋದು. ನಿಮ್ಗೆ ನಾಳೆಗೆ ಪಕ್ಷಿಗಳು ಬಂದು ಕೂತು ಅವ್ರ ಆಶೀರ್ವಾದ ಮಾಡಿದ್ರು ನಮ್ಗೆ ಒಳ್ಳೆಯ ಆಮ್ಲಜನಕ ಬಂದ್ರು ಅದು ನಮ್ಗೇನೆ. ಈ ರೀತಿ ನಮ್ಮ ಜೀವನದಲ್ಲಿ ನಾವು ಮಕ್ಕಳು, ಅದರಲ್ಲೂ ವಿಶೇಷವಾಗಿ ನಿಮಗೆ ಒಂದು 13-14-15 ವಯಸ್ಸಿದೆಯಲ್ಲ, ಈ ವಯಸ್ಸಲ್ಲಿ ತೀರ್ಮಾನ ತಗೊಳ್ಳೋಕೆ ಒಂದು ಒಳ್ಳೆ ಕಾಲ. ಈಗ ನಮಗೆಲ್ಲ ಸ್ವಲ್ಪ ಏನು ತೀರ್ಮಾನ ತಗೊಳಕ್ ಆಗಲ್ಲ, ತಗೊಂಡ್ರು ಅವಷ್ಟು ನಡೆಯಲ್ಲ, ಎಡವಟ್ ಆಗೋಯ್ತದೆ. ನೀವು ಯಾಕೆಂತ ಹೇಳಿದ್ರೆ ಈಗ ಒಂದು ಮಣ್ಣು ತ್ಯಾವ ಇದೆ ಅಲ್ವಾ, ತ್ಯಾವ ಇದ್ದಾಗ ಏನ್ ಮಾಡ್ಬೋದು ನಾವು, ಹೆಂಗ್ ಬೇಕಾದ್ರೆ ಅದನ್ನ ಬೆಂಡ್ ಮಾಡ್ಬೋದು, ತಿರ್ಗಿಸ್ಬೋದು, ಕಲಿಸ್ಬೋದು ಅಲ್ವಾ? ಈಗ ನಾವು ಏನಂದ್ರೆ ಒಣಗೋಗ್ಬಿಟ್ಟಿವಿ, ಅದನ್ನ ಬೆಂಡ್ ಮಾಡೋಕ್ಕಾಗ ಮಾತ್ರ ಮುಳುಗೋಗ್ತದೆ. ಮಾಡ್ಬೇಕಾದ್ರೆ ಸ್ವಲ್ಪ ನೀರಿಗೆ ಹಾಕಿ ಅದ ಮಾಡ್ಕೊಂಡು ಮೆಲ್ಲಿ ಸ್ವಲ್ಪ ಸ್ವಲ್ಪ ತಿರ್ಗಿಸ್ಬೇಕಾಗಿ. ನಿಮ್ದು ಹಂಗಲ್ಲ, ಈಗ ಪಕ್ವಾಗಿದೆ. ಈಗ ಮಡಿಕೆ ಮಾಡೋದು ನೋಡಿದೀರಾ, ಮಣ್ಣನ್ನ ಹದವಾಗಿ ಇಟ್ಕೊಂಡಿದ್ರೆ ಹದವಾದ ಮಣ್ಣನ್ನ ನಿಧಾನದಲ್ಲಿ ಇಟ್ಕೊಂಡು ಕ್ಲೀನ್ ಆಗಿ ಏನ್ ಮಾಡ್ಬೋದು, ಗೊಂಬೆ ಮಾಡ್ಬೋದು. ಅದು ಇವಾಗ ನಿಮ್ಗೆ ಕರೆಕ್ಟ್ ಆಗಿ ಈಸಿ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಬೆಳಿಗ್ಗೆನೆ ನೀವು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಬೇಕು ಮಕ್ಕಳು. ಮಕ್ಕಳು ಬಹಳ ವಿಶೇಷ. ನಾನು ನಿಮ್ ತರಾನೆ ಓದುವಾಗ ಯೋಚನೆ ಮಾಡ್ತಾ ಇದ್ದೆ, ಏನ್ ಮಾಡ್ಬೋದು ನಾನು ಏನ್ ಮಾಡ್ಬೋದು ಅಂತ. ಆಗ್ಲೇ ತೀರ್ಮಾನ ಮಾಡಿದೆ, ಸರ್ಕಾರಿ ಕೆಲಸಕ್ಕೂ ಸೇರ್ಬಾರ್ದು, ಏನೇ ಆಗ್ಲಿ ಇಡೀ ಸಾರ್ವಜನಿಕವಾಗಿ ನನ್ನ ಬದುಕಿ ನನ್ನ ಹೆಸರು ಹೆಂಗಿರ್ಬೇಕು ಅಂತ ಹೇಳಿದ್ರೆ ಬೇರೆಯವ್ರಿಗಾಗೆ ದುಡಿಬೇಕು ನಾನು ಅಂತ. ಎಲ್ಲರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ಅವ್ರ ಹೆಂಡತಿ ಮಕ್ಕಳಿಗೆ ಮನೆಗೆ ಆಸ್ತಿ ಅಣ್ಣ ತಮ್ಮರಿಗೆ ಬದುಕಬೇಕು ಅಂತ ತೀರ್ಮಾನ ಮಾಡ್ತಾರಲ್ವಾ, ಆ ನನ್ಗೆ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಡ್ತು, ನಾನು ಬೇರೆಯವ್ರಿಗಾಗಿ ಬದುಕಬೇಕು, ನನಗಾಗಿ ಬದುಕಬಾರ್ದು. ಅದಕ್ಕೆ ಇದುವರೆಗೂ ಒಂದು ಮಾತ್ರೆ ತಗೊಳ್ತಾ ಇಲ್ಲ, ಒಂದು ಇಂಜೆಕ್ಷನ್ ತಗೊಂಡಿಲ್ಲ, ಹುಷಾರಿಲ್ಲ ಅಂತ ಒಂದಿನ ಕುತ್ಕೊಳ್ಳೋಂಗೂ ಇಲ್ಲ. ನಮ್ ಕೆಲಸ ನಾವು ನಡ್ಕೋಬೋದು, ಯಾರು ಕೇಳೋಂಗಿಲ್ಲ. ಮತ್ತೆ ಯಾರ ಕೈ ಕೇಳಿ ಕೆಲಸ ಮಾಡ್ತಾ ಇಲ್ವ ನಾವು? ಯಾರ ಕೈ ಕೇಳ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಹೇಳ್ತಾರೆ ಅಂತ ಭಯ ಇರ್ಬೇಕಲ್ವಾ? ನಾವೇನು ಮಾಡ್ಬೇಕು, ಬಾಸ್ ಆಗ್ಬೇಕು. ನಾವೇನಾಗ್ಬೇಕು, ಬಾಸ್ ಆಗ್ಬೇಕು, ನಾನು ಮಾಲೀಕ ಆಗ್ಬೇಕು. ನಾವೆಲ್ಲ ಏನ್ ಮಾಡ್ತೀವಿ, ಕಾರ್ಮಿಕರಾಗಕ್ಕೆ ನೋಡ್ತಾ ಇದ್ದೀವಿ. ಕಾರ್ಮಿಕರು ಅಂದ್ರೆ ಏನು, ಓ ಡಾಕ್ಟರ್ ಆಗ್ಬಿಟ್ಟು ನಾನು ಒಳ್ಳೆ ಇದಾಗ್ಬೇಕು, ಓ ಇಂಜಿನಿಯರ್ ಆಗ್ಬಿಡ್ಬೇಕು, ಇವೆಲ್ಲ ಕಾರ್ಮಿಕರು. ಮಾಲೀಕರು ಯಾರು, ಯಾರು ರೈತರು ಮಾಲೀಕರು. ಅವನ್ ಯಾರು ಅಳ್ಳಾಡ್ಸಂಗಿಲ್ಲ, ಅವನ ಅವನ್ ಬಾಸ್, ಅವನ ಅನ್ನದಾತ, ಅನ್ನ ಕೊಡೋನು, ಯಾವಾಗಲೂ ಅನ್ನ ಕೊಡೋನು. ಇವಾಗ ನೋಡಿ ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ಮಾರುವಾಗ ನೋಡ್ಬೋದು, ಸಾಹುಕಾರ ಯಾರು, ರೈತ ಯಾರು, ವ್ಯಾಪಾರಿ ಯಾರು ಅಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಮಾರ್ಕೆಟ್ ಅಲ್ಲಿ ಕುತ್ಕೊಂಡ್ರೆ ರೈತ ಏನ್ ಮಾಡ್ತಾನೆ, ಒಂದ್ ಕೆಜಿ ತೂಕ ಹಾಕ್ಬಿಟ್ಟು ತೂಕ ಹಾಕಿ ಬ್ಯಾಗ್ ಹಾಕಿದ್ಮೇಲೆ ಒಂದ್ 4 ಕಾಯಿ ತಿಳಿದು ಬ್ಯಾಗ್ ಹಾಕ್ತಾರೆ. ಅವನು ಯಾರು, ರೈತ. ಇನ್ನು ಕರೆಕ್ಟ್ 1 kg ಇದೆ, 10 grams ಜಾಸ್ತಿ ಇದೆ ಅಂದ್ರೆ ಒಂದ್ ತೆಗೆದು ಬಿಟ್ಟು ತೂಕ ಕೊಡೋನು, ಯಾರು, ವ್ಯಾಪಾರಿ. ಹೋಟ್ಲಲ್ಲಿ ಬೋರ್ಡ್ ಇಟ್ಟು ಊಟ ಹಾಕೋನು, ಯಾರು, ವ್ಯಾಪಾರಿ. ಒಂದ್ ಕೆಜಿ ಅಕ್ಕಿ ಹಾಕಿದ್ರೆ ಇಷ್ಟು ಪ್ಲೇಟ್ ಅನ್ನ ಹಾಕಿದ್ರೆ ಇಷ್ಟು ಮಾರ್ತೀನಿ, ಇಷ್ಟು ಮಾರ್ತೀನಿ ಅಂತ. ಅದೇ ನಾವೆಲ್ಲೋ ಅಲ್ಲಿ ಹೋದಾಗ ಹೊಟ್ಟೆ ಹಸಿದ್ರೆ ಅಂದ್ರೆ ಬನ್ನಿ ಒಂದ್ ಚೂರು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಕೊಳ್ಳೋ, ಯಾರು ಊಟ ನೋಡಿ, ಅವ್ನು ಊಟ ಹಾಕ್ತಾನ ಅಲ್ಲ, ಪುಕ್ಷಾಟ ಹಾಕ್ತಾನ ಊಟ. ನಿಮ್ಮ ಮನೆಗೆ ಬಂದಾಗ ಯಾರಾದ್ರೂ ಒಂದ್ ಬಾಟ್ಲು ನೀರು ಕೊಟ್ಟಾಗ ದುಡ್ಡು ತಗೊಂಡಿದ್ದೀರಾ?